ಹೊಟ್ಟೆ ಕಿಚ್ಚಿನಿಂದಲೋ ಅಥವಾ ದ್ವೇಷದಿಂದಲೋ ರೈತನ ಬಾಳನ್ನ ಹದಗೆಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಕಿಡಿಗೇಡಿಗಳು. ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಕೃಷಿ ಹೊಂಡಕ್ಕೆ ಕಳೆನಾಶಕ ಔಷಧಿ ಸುರಿದ ಕಿಡಿಗೇಡಿಗಳು. ರೈತನ ಒಂದೂವರೆ ಎಕರೆ ಬೆಳ್ಳುಳ್ಳಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಕಲಿಗೌಡನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ರೈತ ಸಂತೋಷ್ ಎಂಬುವರಿಗೆ ಸೇರಿದ ಬೆಳೆ ಇದಾಗಿದ್ದು ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ನಿರಾಸೆಯಾಗಿದೆ. ಕಳೆದ ಮೂರು ದಿನದ ಹಿಂದೆ ಕಳೆನಾಶಕ ಸುರಿದಿರೋ ಅನುಮಾನ ವ್ಯಕ್ತವಾಗ್ತದೆ. ಇನ್ನು ಕೃಷಿ ಹೊಂಡದಲ್ಲಿದ್ದ ನೀರು ಹಾಯಿಸಿದ ಬಳಿಕ ಸಂಪೂರ್ಣ ಬೆಳೆ ನಾಶವಾಗಿದೆ. ಕೃಷಿ ಹೊಂಡದಲ್ಲಿ ಸಾಕಿದ 50ಕ್ಕೂ ಹೆಚ್ಚು ಮೀನುಗಳು ಕೂಡ ಸಾವನ್ನಪ್ಪಿವೆ. ಇನ್ನು 5 ಲಕ್ಷ ಹಣ ಖರ್ಚು ಮಾಡಿ ಬೆಳೆ ಬೆಳೆದಿದ್ದ ರೈತನಿಗೆ ನಷ್ಟ ಉಂಟಾಗಿದೆ. ಇನ್ನು ಕಿಡಿಗೇಡಿಗಳ ಕೃತ್ಯದಿಂದ ಸಾಲದ ಸುಳಿಗೆ ಸಿಲುಕಿದ್ದಾರೆ ರೈತ ಸಂತೋಷ್. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಇನ್ನು ಗುಂಡ್ಲುಪೇಟೆ ತಾಲೂಕಿನ ಕಲಿಗೌಡನಹಳ್ಳಿ ಗ್ರಾಮದಲ್ಲಿ ಕೃಷಿ ಹೊಂಡಕ್ಕೆ ಕಿಡಿಗೇಡಿಗಳು ಕಳೆನಾಶಕ ಔಷಧಿಯನ್ನ ಸುರಿದ ಪರಿಣಾಮ ಬೆಳ್ಳುಳ್ಳಿ ಸಂಪೂರ್ಣವಾಗಿ ನಾಶವಾಗಿದೆ. ಇನ್ನು ಕಲಿಗೌಡನಹಳ್ಳಿ ಗ್ರಾಮದ ರೈತ ಸಂತೋಷ್ ಒಂದೂವರೆ ಎಕರೆ ಬೆಳ್ಳುಳ್ಳಿ ಬೆಳೆದಿದ್ರು. ಬೆಳೆ ಕೂಡ ಉತ್ತಮವಾಗಿ ಬಂದು ಲಾಭದ ನಿರೀಕ್ಷೆಯಲ್ಲಿದ್ರು. ಆದರೆ ಕಿಡಿಗೇಡಿಗಳು ಜಮೀನಿನಲ್ಲಿ ನಿರ್ಮಾಣ ಮಾಡಿದ ಕೃಷಿ ಹೊಂಡಕ್ಕೆ ಕಳೆನಾಶಕವನ್ನ ಸುರಿದಿದ್ದಾರೆ. ಇದರ ಅರಿವಿಲ್ಲದ ರೈತ ಮೂರು ದಿನದಿಂದ ಬೆಳ್ಳುಳ್ಳಿ ಬೆಳೆಗೆ ನೀರನ್ನ ಹಾಯಿಸಿದ್ರು. ಇದರ ಪರಿಣಾಮ ಬೆಳ್ಳುಳ್ಳಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಇನ್ನು 5 ಲಕ್ಷ ಹಣವನ್ನ ಖರ್ಚು ಮಾಡಿ ಬೆಳ್ಳುಳ್ಳಿ ಬೆಳೆ ಬೆಳೆದಿದ್ದರು. ಕಿಡಿಗೇಡಿಗಳು ಕೃಷಿ ಹೊಂಡಕ್ಕೆ ಕಳೆನಾಶಕ ಸುರಿದಿರುವುದರಿಂದ ಅರಿವಿಲ್ಲದೆ ಬೆಳೆಗೆ ನೀರನ್ನ ಹಾಯಿಸಿದ್ರು. ಸಂಪೂರ್ಣ ಒಣಗಿ ಹೋಗಿದೆ ಬೆಳ್ಳುಳ್ಳಿ ಬೆಳೆಯುವಾಗ. ಇನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದನ್ನ ಪರಿಶೀಲಿಸಿ ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ರೈತ ಸಂತೋಷ್ ಮನವಿಯನ್ನ ಮಾಡಿದ್ದಾರೆ.